ತಾಲೂಕಿನ ನಡುವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಟ್ಟೂರು ಗ್ರಾಮವು ಸಾಮ್ರಾಟ ಅಶೋಕನ ಸಾಮ್ರಾಜ್ಯದ ಬೀಡು ಎನ್ನುವ ಐತಿಹಾಸಿಕ ಕುರುಹಿನ ಗ್ರಾಮ. ಸರ್ಕಾರಿ ಕಟ್ಟಡಗಳಲ್ಲಿ ಖಾಸಗಿ ವ್ಯಕ್ತಿಗಳ ವಾಸ. ಗ್ರಾಮದ ಉಪ ಆರೋಗ್ಯ ಕೇಂದ್ರ ಕಟ್ಟಡ ಮತ್ತು ಅನುದಾನ ಹಿರಿಯ ಪ್ರಾಥಮಿಕ ಶಾಲೆ ಅಡುಗೆ ಕೋಣೆಯಲ್ಲಿ ಖಾಸಗಿ ವ್ಯಕ್ತಿಗಳ ವಾಸಕ್ಕೆ ಅನುಮತಿ ನೀಡಿದವರು ಯಾರೆಂಬುದೇ ಗ್ರಾಮಸ್ಥರ ಯಕ್ಷ ಪ್ರಶ್ನೆಯಾಗಿದೆ. ಮರೆಯಾಗುತ್ತಿದೆ ಹಳ್ಳಿ ಕಟ್ಟೆಗಳು. ಈ ಮೊದಲು ಗ್ರಾಮದ ಹಿರಿಯ ನಾಗರಿಕರು ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದ ಹಳ್ಳಿ ಕಟ್ಟೆ ಅಥವಾ ನ್ಯಾಯದ ಕಟ್ಟೆಗಳು ಇಂದು ಅನ್ಯರ ಪಾಲಾಗಿದ್ದು, ಈ ಕಟ್ಟೆಗಳನ್ನ ಉಳಿಸಿ ಎತ್ತರದಲ್ಲಿ ನೂತನ ಕಟ್ಟೆಗಳನ್ನ ನಿರ್ಮಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಅನುವು ಮಾಡಿಕೊಡಬೇಕಿದೆ. ಅಧಿಕಾರಿಗಳ ಒಲವು. ಅನುದಾನ ಹಿರಿಯ ಪ್ರಾಥಮಿಕ ಶಾಲೆ ಮುಚ್ಚಿ ಹೋಗಿದ್ದು ಕಟ್ಟಡಗಳ ದುರಸ್ತಿಯಲ್ಲಿದ್ದರೂ ಈ ಜಾಗದ ದಾನಿಗಳ ಅಪ್ಪಣೆ ಪಡೆಯದೆ ದಾನಿಗಳ ಹೆಸರಿನಲ್ಲಿ ಒಂದು ಸುಂದರ ಭವನ ನಿರ್ಮಿಸಿದ್ದಲ್ಲಿ ಗ್ರಾಮಸ್ಥರಿಗೆ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗುತ್ತದೆ. ಆದರೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಗಮನ ಹರಿಸದೇ ಇರುವುದು ಗ್ರಾಮಸ್ಥರಲ್ಲಿ ಬೇಸರವನ್ನು ಮೂಡಿಸಿದೆ. ಗುಳೇದ್ ಹೇಮಣ್ಣ, ಅಂಜಿನಪ್ಪ ಭಟ್ನಾಳ್, ಬಸಪ್ಪ ನಿಟ್ಟೂರು ಗ್ರಾಮದ ನಿವಾಸಿಗಳು ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಅಂಜಿನಪ್ಪ ಅಂತ ನಿಟ್ಟೂರು ಗ್ರಾಮದ ಶಾಲೆ ಬಗ್ಗೆ ಇವಾಗ ಒಂದು 5-6 ವರ್ಷದಿಂದ ಬೆಳೆದು ಮುಂದೆ ಏನು ತೊಂದರೆ ಭಾರಿ ಅನುಭವ ಇದಾಗುತ್ತೆ. ಮುಂದೆ ಸಂಭಾವನೆ ಏನು ನಮ್ದು ನಡೆಸಿಕೊಡ್ಬೇಕಂತಂದು ನೀವು ಭಾಳ ವರ್ಷ ಬೀಳು ಬಿದ್ದೈತೆ ಅಂತೀರಿ. ಭಾಳ ವರ್ಷ ಬೀಳ್ಬೇಕು. ನೀವು ಶಾಲೆ ಬಂದಾಗ ಎಷ್ಟು ವರ್ಷ ಆಯ್ತು? ಶಾಲೆ ಬಂದಾಗ ಈ ಬಿಲ್ಡಿಂಗ್ಗಳು ಏನು ಹಳೆಯವಾಗಿ ಅವ ಏನಾದ್ರು ಬೀಳ ಪೊಸಿಷನ್ ಐತಾ? ಈ ಊರಿಗೆ ಏನು ಮಾಡಿದ್ರೆ ಒಳ್ಳೇದಂದ್ರಿ? Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.